ಜಮ್ಮು ಕಾಶ್ಮೀರದಲ್ಲಿ ವೀರಮರಣ ಹೊಂದಿದ ಚೇತನ್ ಪಾಟೀಲ್ ಅವರಿಗೆ ಹುಕ್ಕೇರಿ ತಾಲೂಕಿನ ನೇರಲಿ ಗ್ರಾಮದಲ್ಲಿ ಅಂತಿಮ ನಮನ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ನೇರಲಿ ಗ್ರಾಮದ ಯೋಧ ಚಂದ್ರ ಉರ್ಫ್ ಚೇತನ್ ಪಾಟೀಲ್ ಜಮ್ಮು ಕಾಶ್ಮೀರ ಸೋಪಿಯಾ ಜಿಲ್ಲೆಯ ಔರಾ ಗ್ರಾಮದಲ್ಲಿ ಇದೇ ಬುಧವಾರ ರಾತ್ರಿ ಮೃತಪಟ್ಟಿದ್ದಾನೆ ಎಂದು ತಿಳಿದು ಬಂದಿತು ಈ ಯೋಧ ಹಲವು ದಿನಗಳಿಂದ ಜಮ್ಮು ಕಾಶ್ಮೀರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಆದರೆ ಯೋಧ ತಾನು ಕಾರ್ಯ ಮಾಡುತ್ತಿದ್ದ ವ್ಯಾಪ್ತಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ಚರ್ಚೆಗೆ ಗ್ರಾಸವಾಗಿತ್ತು ಮೃತನ ಗ್ರಾಮದಲ್ಲಿ ಚೇತನ್ ಯೋಧ ವೀರಮರಣ ಹೊಂದಿದ್ದಾನೆ ಎನ್ನುವ ಮಾತು ಕೇಳುತ್ತಿದೆ ಅದೇನೇ ಇರಲಿ ಸಾವು ಸಾವೇ ಅಲ್ಲವೇ ಮೃತಪಟ್ಟ ಯೋಧನ ಪಾರ್ಥಿವ ಶರೀರ ಮಹಾರಾಷ್ಟ್ರದ ಪುಣೆಯಿಂದ ಇಂದು ನೇರಳಿ ಗ್ರಾಮಕ್ಕೆ ಬೆಳಗ್ಗೆ ಆರು ಗಂಟೆಗೆ ತಲುಪಿದೆ ಯೋಧನ ಮೃತ ದೇಹ ಬರುವಿಕೆಯ ದಾರಿ ಕಾಯುತ್ತಿದ್ದ ಗ್ರಾಮಸ್ಥರು ಮತ್ತು ಸಂಬಂಧಿಕರು ಕಳೆ ಬರಹಕ್ಕೆ ಅಂತಿಮ ನಮನ ಸಲ್ಲಿಸಿದರು ಚೇತನ್ ಯೋಧ ಚಿಕ್ಕವನಿದ್ದಾಗಲೇ ತಂದೆ ತಾಯಿಯನ್ನು ಕಳೆದುಕೊಂಡಿದ್ದ ಹೆಬ್ಬಾಳ್ ಗ್ರಾಮದ ತನ್ನ ಅತ್ತೆ ಸಾಕಿಸಲು ಇದ್ದಳು ತನ್ನ ಮದುವೆ ತಯಾರಿ ನಡೆಸಿದ ಚೇತನ್ ಈ ಹಿಂದೆಯಷ್ಟೇ ಎಂಗೇಜ್ಮೆಂಟ್ ಕೂಡ ನಡೆದಿತ್ತು ಯೋಧನ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ ತಾಲೂಕಿನಾದ್ಯಂತ ಯೋಧನ ಸಾವಿನ ಸುದ್ದಿ ತಿಳಿದಿರುವುದರಿಂದ ಸಾರ್ವಜನಿಕರು ಅಂತಿಮ ದರ್ಶನ ಪಡೆಯುತ್ತಿದ್ದಾರೆ ಗ್ರಾಮದ ಮುಖ್ಯ ರಸ್ತೆಗಳ ಮೂಲಕ ಮೆರವಣಿಗೆ ಮೂಲಕ ತೆರಳಿ ಅಮ್ಮನ್ಗಿ ರಸ್ತೆಯ ಪಕ್ಕದ ಜಮೀನಿನಲ್ಲಿ ದಹನ ಕ್ರಿಯೆ ಜರುಗಿತು ಈ ಸಂದರ್ಭದಲ್ಲಿ ತಾಲೂಕು ಆಡಳಿತ ಸಿಬ್ಬಂದಿ ಗ್ರಾಮಸ್ಥರ ಸಮೂಹದಲ್ಲಿ ಮೃತನ ಅಂತಿಮ ವಿಧಿವಿಧಾನ ಜರುಗಿಸಲಾಯಿತು ಈ ಸಂದರ್ಭದಲ್ಲಿ ಉದ್ಯಮಿ ಪೃಥ್ವಿ ಕತ್ತಿ ಯೋಧನ ಮೃತದೇಹಕ್ಕೆ ಅಂತಿಮ ನಮನ ಸಲ್ಲಿಸಿ ಕತ್ತಿ ಕುಟುಂಬದಿಂದ ಸಹಾಯ ಹಸ್ತ ಕೋರುವುದಾಗಿ ಹೇಳಿದರು